ಕೊನೆಗೆ ಬಂತು ಕಂಗುವ ಸಿನಿಮಾದ ಟೀಸರ್ ಇನ್ನು ಈ ಸಿನಿಮಾ ಇಂಟರ್ ಗ್ಲೋಬಲ್ ಮೂವತ್ತೆಂಟು ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಇನ್ನು ಈ ಟೀಸರ್ ಒಳಗಡೆ ಇರುವಂತಹ ಖಾರ ಮಸಾಲೆಗಳು ಯಾವ್ ಏನೇನು ಅನ್ನೋದನ್ನ ಕೆದ್ಕಿ ಹುಡುಕ್ ಬಿಡೋಣ ಬನ್ನಿ ಸೊ ಮೊದಲನೇದಾಗಿ ಈ ಟೀಸರ್ ಒಳಗಡೆ ಸೂರ್ಯ ಹಾಗೇನೆ ಬಾಬಿ ಡಿ ಇಲ್ ಅವರ ಇಂದಿನ ಜನ್ಮದ ಕಥೆನ ಓಪನ್ ಮಾಡ್ತಾರೆ ಈ ಟೀಸರ್ ಒಳಗಡೆ ಅದನ್ನ ಬಿಟ್ರೆ ಈಗಿನ ಜನರೇಷನ್ ಒಂದು ಲುಕ್ ಅನ್ನು ಕೂಡ ರಿವೀಲ್ ಮಾಡಿಲ್ಲ ಮೋಸ್ಟ್ಲಿ ಟ್ರೈಲರ್ ಅಲ್ಲಿ ರಿವೀಲ್ ಮಾಡ್ಬಿಡ್ತಾರೆ ಇನ್ನು ಈ ಕಡೆ ಸೂರ್ಯನ್ ಟೀಮ್ ಕಲರ್ ಗ್ರೇಡಿಂಗ್ ನೋಡೋದಾದ್ರೆ ಸ್ವಲ್ಪ ಬ್ಲೂ ಕಲರ್ ಹಾಗೇನೆ ಸ್ವಲ್ಪ ಕೂಲ್ ಆಗಿರೋ ವೆದರ್ ತರ ಕಾಣಿಸ್ತಾ ಇದೆ ಇನ್ನು ಈ ಕಡೆ ಬಾಬಿ ಡಿಎಲ್ ಅವ್ರದ್ದು ಸ್ವಲ್ಪ ವಾರ್ಮ್ ಆಗಿ ಬೆಂಕಿ ಹಚ್ಕೊಂಡು ಉರಿದಾರ ತರ ವೆದರ್ ಕಾಣಿಸ್ತಾ ಇದೆ ಮ್ಯಾಡ್ ಮ್ಯಾಕ್ಸ್ ನೋಡಿದಿರಲ್ಲ ಅದ್ರಲ್ಲಿರುವಂತ ವೈಪ್ಸ್ ಗಳೇ ಇಲ್ಲಿ ಬಾಬಿ ಡಿಎಲ್ ಅವ್ರಿಗೆ ಕಾಣಿಸ್ತಾ ಇದೆ ಬಟ್ ಆದ್ರೆ ಇದು ಮ್ಯಾಡ್ ಮ್ಯಾಕ್ಸ್ ಅಲ್ಲ ಈ ಸೀನ್ ಅಲ್ಲಿ ನೀವು ನೋಡಬಹುದು ಒಂದ್ ಐದು ಜನ ಮಠ ಮಂತ್ರ ಮಾಡೋ ಅಂತ ಬ್ಯೂಟಿಫುಲ್ ಗರ್ಲ್ಸ್ ಗಳಿದ್ದಾರೆ ಅಟ್ ಟೈಮ್ ವೆದರ್ ನೋಡೋದಾದ್ರೆ ಸ್ವಲ್ಪ ಕೂಲ್ ಅಂತ ವೆದರ್ ಲಿಪ್ ಸೊ ಆಗಿದ್ಮೇಲೆ ಇವರು ಶೂರಿನ್ ಟೀಮ್ ಕಡೆ ಅವರು ಅಂತ ಇಲ್ಲಿ ನನಗೆ ಗೊತ್ತಾಗ್ತಾ ಇದೆ ಮುಂದೆ ಇರೋ ಪ್ರಾಣಿಗಳು ನೋಡಕ್ಳೆ ಮೊಸಳೆ ತರ ಇದ್ರು ಕೂಡ ಮೊಸಳೆ ಅಲ್ಲ ಇವ್ರು ನೋಡ್ತಾ ಇದ್ರೆ ನಂಗ್ ತರ ವಿಚಿತ್ರವಾಗಿ ಕಾಣಿಸ್ತಾವ್ರೆ ಪಕ್ಕ ಇವರು ಭವಿಷ್ಯ ವಾಣಿ ಅಂತ ಹೆಂಗಸು ತರ ಕಾಣಿಸ್ತಾವ್ರೆ ಇನ್ನೊಂದು ಶಾರ್ಟ್ ಅಲ್ಲಿ ಸಮುದ್ರದ ಒಳಗಡೆ ಎಲ್ಲ ಜನಗಳ ಬಿತ್ಕೊಂಡು ಒದ್ದಾಡ್ತಾರ ಒಂದು ಸೀನ್ ಅನ್ನು ಮಧ್ಯದಲ್ಲಿ ಮಧ್ಯದಲ್ಲಿರುವಂತ ದೊಡ್ಡ ಶಿಪ್ ಒಳಗಡೆ ಬಾಬಿಡಿಯಲ್ಲಿ ಇದಾರೆ ನನಗೆ ಗೊತ್ತಾಯ್ತು ಆದ್ರೆ ಅಕ್ಕಪಕ್ಕದಲ್ಲಿರೋ ಸಣ್ಣ ಸಣ್ಣ ಬೋಟ್ ಒಳಗಡೆ ಜನಗಳೇ ಇಲ್ಲ ಆಗಿದ್ಮೇಲೆ ಅದ್ರಲ್ಲಿ ಏನೋ ಸಮಥಿಂಗ್ ಇದೆ ಖಂಡಿತ ಇದೆ ಇಲ್ಲಿ ಬಾಬಿ ಡಿಯೋಲ್ ಅಟ್ಯಾಕ್ ಮಾಡಕ್ ಬರ್ತಾ ಇದಾರೆ ಆದ್ರೆ ಅದು ಸೂರ್ಯನೇ ಆಗಿರ್ತಾರೆ ಅಂತ ನಾನು ಅನ್ಕೊಳಲ್ಲ ಮೋಸ್ಟ್ಲಿ ಈ ತಾತನು ಕೂಡ ಆಗಿರ್ಬೋದು ನೋಡಕ್ ಒಳ್ಳೆ ಇಂಗ್ಲೆಂಡ್ ಅವ್ನ ಕಾಣ್ತಾವನೆ ಪಕ್ಕ ಇವನ ಕೋಚ್ ಹಾಕೋದ್ರಲ್ಲಿ ಡೌಟ್ ಇಲ್ಲ ಇನ್ನು ಹುಲಿ ಮುಂದೆ ನಿಂತಿದ್ದಾರೆ ಅಂದ್ರೆ ಪಕ್ಕ ಅದು ಹೀರೋನೆ ಅದು ನಮ್ ಸೂರ್ಯನೇ ಅಂತ ನನಗ್ ಗೊತ್ತು ನೆಕ್ಸ್ಟ್ ಶಾಟ್ ಅಲ್ಲಿ ನೋಡಬಹುದು ನೀವು ಎಣಗಳ ರಾಶಿ ಅದು ಪಕ್ಕ ಸೂರ್ಯನ್ ಟೀಮೇ ಆಗಿರ್ತದೆ ಅಂತ ನನಗ್ ಗೊತ್ತು ಯಾಕಂದ್ರೆ ಅಕ್ಕ ಪಕ್ಕದಲ್ಲಿ ನೋಡಬಹುದು ನೀವು ಆ ಎಣ ತಂದು ಹಾಕ್ತಾ ಅವ್ರ ಮೈಯಲ್ಲೆಲ್ಲ ಒಂಥರ ಬ್ಲೂ ಕಲರ್ ಪೇಂಟ್ ಇದೆ ಅದೇ ಪೇಂಟ್ ಹಾಕೊಂಡಿರುವಂತ ವ್ಯಕ್ತಿಗಳನ್ನ ಇನ್ನೊಂದು ಶಾಟ್ ಅಲ್ಲಿ ಸೂರ್ಯ ಅವರು ಕಚಾಕ್ ಅಂತ ಕೋಚ್ ಹಾಕ್ತಾರೆ ಅಂದ್ಮೇಲೆ ಅಲ್ಲಿ ಕನ್ಫರ್ಮ್ ಆಯ್ತು ಆ ಸತ್ತು ಬಿದ್ದಿರೋ ಏನಂದ್ ರಾಶಿ ಸೂರ್ಯನ್ ಟೀಮ್ ಅವರು ಅಂತ ಇನ್ನೊಂದು ಶರ್ಟ್ ಅಲ್ಲಿ ಸೂರ್ಯನ್ ನೆಲ್ಲ ಸಾಯಿಸ್ತಾರ ಒಂದು ಕೈಯನ್ನು ಕೂಡ ನೋಡ್ಬೋದು ನೀವು ಆದ್ರೆ ಅದೇ ಕೈನ ಸೂರ್ಯ ಅವರು ಕೋಚಿ ಕೈಯಲ್ಲಿ ಇಡ್ಕೊಂಡಿರೋದನ್ನು ಕೂಡ ನೋಡ್ತೀರ ಸೂರ್ಯನ್ ಟೀಮ್ ಮೇಲೆ ಅಟ್ಯಾಕ್ ಮಾಡಿರೋದು ಬಾಬಿ ಡ್ಯೋಲ್ ಅಂತ ಕನ್ಫರ್ಮ್ ಆಗ್ತಾ ಇದೆ ಇಲ್ಲಿ ನಂಗೆ ಅಂದ್ ಹೆಂಗೆ ಬಾಬಿ ಡಿಯೋಲ್ ಅವ್ರ್ದೆಲ್ಲ ವಾರ್ಮ್ ಆಗಿದೆಯಲ್ಲ ಅವ್ರೆಲ್ಲ ಬ್ಲೂ ಪೇಂಟ್ ಎಲ್ಲ ಹಾಕೊಂಡೇ ಇಲ್ವಲ್ಲ ಒಳೆ ವಿಚಿತ್ರವಾಗಿದಾರಲ್ಲ ಅಂತ ಕೇಳ್ಬೋದಲ್ಲ ಸೊ ಇಲ್ಲಿ ಕಾಲಕ್ಕೆ ತಕ್ಕಂತೆ ಎಲ್ಲಾ ಚೇಂಜ್ ಕೂಡ ಆಗ್ತಾ ಇರ್ತವೆ ಬಾಬಿ ಡ್ಯೋಲ್ ಅವರು ಡಿಫರೆಂಟ್ ಸ್ಟೈಲ್ ಡಿಫರೆಂಟ್ ಕ್ಯಾರೆಕ್ಟರ್ ಗಳ ಚೇಂಜ್ ಮಾಡ್ಕೊಂಡು ಅಟ್ಯಾಕ್ ಮಾಡ್ತಾರೆ ಅಂತ ಎಲ್ಲ ಒಂದ್ ಕಡೆಯಿಂದ ಕೇಳಿ ಬರ್ತಾ ಇದೆ ಅದು ಕನ್ಫರ್ಮ್ ಆಗುತ್ತೆ ಇಲ್ಲಿ ನನ್ಗೆ ಇಲ್ಲಿ ಕನ್ಫರ್ಮ್ ಆಗ್ತಾ ಇರೋದು ಏನಪ್ಪಾ ಅಂದ್ರೆ ಸೂರ್ಯ ಆಗೇನೆ ಬಾಬಿ ಡೇವಲ್ ಇಂದಿನ ಜನ್ಮದಲ್ಲಿ ಈ ರೀತಿ ಕಚಾಡ್ತಾ ಇರ್ತಾರೆ ಆಗಿನ ಟೈಮ್ ಲೈನ್ ಅಲ್ಲಿ ಇವ್ರಿಬ್ರಿಗೂ ದೊಡ್ಡ ವಾರ ಆಗ್ಬಿಟ್ಟು ಈ ವಾರಲ್ಲಿ ಬಾಬಿ ಡಿಯೋಲ್ ಗೆದ್ಬಿಟ್ಟು ಸೂರ್ಯ ಸೋತು ಸತೋಗಿರ್ತಾನೆ ಅದು ಈಗಿನ ಜನ್ಮದಲ್ಲಿ ಇಬ್ರು ಮತ್ತೆ ಜನ್ಮ ತಾಳಿ ಅದೇನಾಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕು ಇನ್ನು ಈ ಟೀಸರ್ ಒಳಗಡೆ ದಿಸಾ ಪಟಾಣಗಳನ್ನ ತೋರಿಸಿಲ್ಲ ಅದೇ ದಿಸಾ ಪಟಾಣಿಗಳನ್ನ ತೋರಿಸಿಲ್ಲ ಅವ್ರು ನಿಮಗೆ ಗೊತ್ತಿರಬಹುದು ಆರ್ಕಿಟೆಕ್ಚರ್ ಅಲ್ಲಿ ಏನೋ ಒಂದು ಕೆತ್ಕಿ ಹುಡುಕಿ ತಗಿಯೋ ಒಂದು ಸೈನ್ಸ್ ಸ್ಟೂಡೆಂಟ್ ತರ ಕಾಣಿಸ್ಕೋತಾರೆ ಅಂತ ಮೊದ್ಲಿಂದನ ಕೂಡ ಹೇಳಿದ್ರು ಆದ್ರೆ ಟೀಸರ್ ಅಲ್ಲಿ ತೋರಿಸಿ ಏನು ಮಾಡೋಕ್ಕಾಗಲ್ಲ ಇನ್ನು ಈ ವೈಬ್ಸ್ ಎಲ್ಲ ನೋಡ್ತಾ ಇದ್ರೆ ನನಗೆ ಮಗಜೀರ ನೆನಪಾಗೋದ್ರಲ್ಲಿ ಡೌಟ್ ಇಲ್ಲ ಅದರಲ್ಲೂ ಕೂಡ ಹಿಂದಿನ ಜನ್ಮದ ಕತೆ ಮುಂದಿನ ಜನ್ಮದ ಸ್ಟೋರಿ ಈ ರೀತಿ ಒಂದು ವೈಬ್ ನೋಡಿರ್ತೀವಿ ಅಲ್ಲಿ ಅದೇ ರೀತಿ ಇಲ್ಲೂ ಕೂಡ ಕಾಣಿಸ್ತಾ ಇದೆ ಆದ್ರೆ ಇದು ಅದಾಗಿರಲ್ಲ ಅಂತ ನನಗೆ ಗೊತ್ತು ಇನ್ನು ಸೂರ್ಯನ್ ಟೀಮ್ ಅಲ್ಲಿ ಫುಲ್ ಕೂಲ್ ಆಗಿರೋ ವೆದರ್ ನೀರೆಲ್ಲ ತುಂಬಿ ತುಳುಕ್ತಾ ಇರ್ತವೆ ಅದಕ್ಕೋಸ್ಕರ ಏನಾದ್ರು ಬಾಬಿ ಡಿಯೋಲು ಇಲ್ಲಿ ಅಟ್ಯಾಕ್ ಮಾಡ್ಕೊಂಡು ಬಂದಿರಬಹುದ ಅಂತ ಕೆಲವೊಂದ್ ಕಡೆ ಡೌಟ್ ಕೂಡ ಇದೆ ಬರೀ ನೀರ್ಗೋಸ್ಕರ ಬರ್ತಾನಂತ ನನ್ಗೆನ್ಸೋದು ಇಲ್ಲ ಅವಾಗ ದಿಸ್ ಇಸ್ ಪರ್ಸನಲ್ ಇವನೋ ಮತ್ತೆ ಫೈನಲ್ ಅಲ್ಲಿ ಇವ್ರಿಬ್ರು ಫೇಸ್ ಆಫ್ ಆಗೋದನ್ನು ಕೂಡ ನೋಡಬಹುದು ಇದು ನೋಡಕ್ಕೆ ಒಂಥರ ಹಾಲಿವುಡ್ ಸಿನಿಮಾ ಕಾಂಗ್ ವರ್ಸ ಗಾರ್ಡ್ಜೆ ಇದೆಯಲ್ಲ ಅದ್ರ ಫೇಸ್ ಆಫ್ ಕೂಡ ಇದೇ ತರ ಇತ್ತು ಅದ್ರ ವೈಬ್ಸ್ ನ ಇಲ್ಲಿ ಕೊಡ್ತಾ ಇದೆ ನಿಮಗೂ ಕೊಟ್ಟಿರ್ಬೇಕು ಅಂತ ಅನ್ಸುತ್ತೆ ಇನ್ನು ಈ ಟೀಸರ್ ಒಳಗಡೆ ಇರುವಂತ ಗ್ರಾಫಿಕ್ಸ್ ಎಕ್ಸ್ ಸಿನಿಮಾಟೋಗ್ರಾಫಿ ಇನ್ನೆಲ್ಲ ಮುಖ್ಯವಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ದೇವಿ ಶ್ರೀ ಪ್ರಸಾದ್ ಸೊ ನಾವ್ ಯಾರಿಗೂ ಕಮ್ಮಿ ಇಲ್ಲ ಅಂತ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಇವರು ರೆಡಿ ಆಗಿದ್ದಾರೆ ಮೂವತ್ತೆಂಟು ಲ್ಯಾಂಗ್ವೇಜ್ ಅದು ಕೂಡ ತ್ರೀ ಡಿ ನಲ್ಲಿ ನೋಡ್ತಾ ಇದ್ರೆ ಯಾವ ರೀತಿ ಇರುತ್ತೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಆರ್ 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 ನ ಬೀಟ್ ಮಾಡೋದಕ್ಕೆ ನೆಕ್ಸ್ಟ್ ಇವರು ರೆಡಿ ಆಗ್ತಾ ಇದಾರೆ ನನಗ್ ಗೊತ್ತಾಗೋಯ್ತು ಚೈನಾದ ಆರ್ ನ ಐವತ್ತು ದಿನ ಸಕ್ಸಸ್ ಮಾಡಿದರೆ ನಾವು ಒಂದು ಅಂಡರ್ ಡೇಸ್ ನ ಸಕ್ಸೆಸ್ ಮಾಡ್ಲೇಬೇಕು ಅಂತ ಇವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ನನ್ಗೆ ಅರ್ಥ ಆಗ್ತಾ ಇದೆ ಇನ್ನು ಈ ಟೀಸರ್ ಒಳಗೆ ಅಷ್ಟು ಬಿಟ್ರೆ ಅಂತದ್ದೇನು ಸಿಗ್ನಿಲ್ಲಾ ಪೊಟಾನಿ ಅವರದ್ದು ಒಂದ್ ಚೂರ್ ತೋರ್ಸ್ಬಿಟ್ಟಿದ್ರೆ ಚೆನ್ನಾಗಿರೋದು ಹೋಗಿ ಟ್ರೈಲರ್ ಆದ್ರೂ ನೋಡಕ್ ಸಿಗುತ್ತೆ ಇನ್ನ ನನ್ನ ಅನಾಲೈಸ್ ಪ್ರಕಾರ ಬರೋದಾದ್ರೆ ಇನ್ನ ಈ ಸಿನಿಮಾ ಆಗಸ್ಟ್ ತಿಂಗಳಲ್ಲಿ ರಿಲೀಸ್ ಆಗ್ಬಹುದು ಅಂತ ನಾನು ಅನ್ಕೋತಾ ಇದೀನಿ ತಪ್ಪಾಗಿದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡಿ ಯಾಕಂದ್ರೆ ಅದೇ ತಿಂಗಳು ಪುಷ್ಪ ಟೂನು ಕೂಡ ರಿಲೀಸ್ ಆಗ್ತಾ ಇದೆ ಅದ್ರ ಜೊತೆ ಪೈಪೋಟಿ ಬಿದ್ರೆ ಒಂದ್ ದೊಡ್ಡ ಕ್ಲಾಸ್ ಡೌಟೇ ಇಲ್ಲ ಸಿಕ್ತೀನಿ ಮುಂದೆ ನೋಡಿದ್ರೆ ನಿಮ್ಗೆ ವಿಡಿಯೋ ಎಷ್ಟಾಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನೋಡಿದ್ರೆ ಸಿಗ್ತೀನಿ ಅಲ್ಲಿವರೆಗೂ ಕೈತಾರೆ ಕೀಪ್ ವಾಚಿಂಗ್ ಬಾಯ್ ಬಾಯ್